ಶೆಟ್ಟಿ ಹೇಳ್ತಾ ಇದ್ದಾರೆ ಬಿಜೆಪಿ ಇವತ್ತು ಕೇವಲ ಕೆಲವೇ ವ್ಯಕ್ತಿಗಳ ಕೈಯಲ್ಲಿದೆ, ಅದನ್ನ ತುಂಬಾ ಪ್ಲಾನ್ ಮಾಡಿ ಬರೆದೊಬ್ಬಿದ್ರು, ಹಿರಿಯ ನಾಯಕರನ್ನ ಕಡೆಗಣಿಸಿದ್ದಾರೆ. ಅದೇ ಗೊತ್ತಿದೆ, ನಾನು ನೋಡಿದ್ದೀನಿ. ಯಾರಾದರೂ ಪಕ್ಷ ಬಿಟ್ಟು ಹೋದಾಗ ಏನಾದರೂ ಒಂದು ಕಾರಣ ಕೊಡಬೇಕು. ಭಾರತೀಯ ಜನತಾ ಪಕ್ಷ ಜಗದೀಶ್ ಶೆಟ್ಟರ್ ಅವ್ರನ್ನ ಅತ್ಯಂತ ಗೌರವಯುತ ಕಂಡಿದೆ, ಸ್ಥಾನಮಾನಗಳು ಕೊಡುವ ಜೊತೆಗೆ ಅತ್ಯಂತ ಗೌರವಯುತವಾಗಿ ಅವ್ರನ್ನ ಕಂಡಿದೆ. ಅದರಲ್ಲಿ ಎರಡನೇ ಮಾತಿಲ್ಲ. ಕಳೆದ 25 ವರ್ಷದ ಅವರ ಬೆಳವಣಿಗೆಯಲ್ಲಿ ಭಾರತೀಯ ಜನತಾ ಪಕ್ಷವೇ ಪ್ರಮುಖವಾಗಿರುವಂಥ ಪಾತ್ರ ವಹಿಸಿದೆ. 25 ವರ್ಷ ಬೆಳೆಸಿರುವಂಥ ಭಾರತೀಯ ಜನತಾ ಪಕ್ಷ ಈ ಕಡೆಗಣಿಸೋ ಪ್ರಶ್ನೆನೇ ಇಲ್ಲ, ಷಡ್ಯಂತ್ರ ಪ್ರಶ್ನೆನೇ ಇಲ್ಲ. ನಮ್ಮ ವರಿಷ್ಠರಿಗೂ ಕೂಡ ಇದೆಲ್ಲವೂ ಕೂಡ ಮಾಹಿತಿ ಇದೆ. ಮತ್ತು ಇದೊಂದು ರಾಷ್ಟ್ರೀಯ ಪಕ್ಷ ಇರೋದರಿಂದ ಕೆಲವೇ ಕೆಲವು ಕೇಂದ್ರಿತವಾಗಿರುವಂಥ ಯಾವುದೇ ಪ್ರಶ್ನೆನೇ ಇಲ್ಲ. ಈ ಪ್ರಮುಖರಲ್ಲಿ ಅವರು ಕೂಡ ಒಬ್ಬರಿದ್ದರು, ಮನೆಯವ್ರಿಗೂ ಅವರು ಕೂಡ ಇದ್ದರು, ಡಿಸಿಷನ್ ಮೇಕಿಂಗಲ್ಲಿ ಎಲ್ಲ ಇದ್ದರು, ಕೋರ್ ಕಮಿಟಿಯಲ್ಲಿದ್ದರು, ಎಲ್ಲ ಇದ್ದರು. ಹೀಗಾಗಿ ಅದು ಕೇಂದ್ರೀಕೃತವಾಗಿದೆ, ಷಡ್ಯಂತ್ರ ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರು. ಹೋಗಿದ್ದಾರೆ, ಹೋಗುವಾಗ ನೆಪ ಹೇಳಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ಭಾರತೀಯ ಜನತಾ ಪಕ್ಷ ನಾನು ಈಗಾಗಲೇ ಹೇಳಿದಂತೆ ಜನ ಸಮುದಾಯದಿಂದ ಕಾರ್ಯಕರ್ತರಿಂದ ಬೆಳೆದಿರುವಂಥ ಪಕ್ಷ. ಹೀಗಾಗಿ ಇಂಥ ಘಟನೆಗಳನ್ನು ನಿಭಾಯಿಸುವಂಥ ಸಂಪೂರ್ಣ ಶಕ್ತಿ ಇದೆ. ಖಂಡಿತ ನಾವು ನಮ್ಮ ಕ್ಷೇತ್ರ, ನಮ್ಮ ಸೋಷಲ್ ಕ್ಷೇತ್ರ ಎಲ್ಲವನ್ನು ಗಟ್ಟಿಯಾಗಿ ಇಟ್ಕೊಳ್ತೇವೆ. ಅದು ಉತ್ತರ ಕರ್ನಾಟಕ ಇರ್ಬೋದು, ಎಲ್ಲ ಕಡೆ ನಮ್ಮ ಹಿಡಿತ ಇನ್ನಷ್ಟು ಬಲಪಡಿಸೋದಕ್ಕೆ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಎರಡನೇದಾಗಿ, ಕಾಂಗ್ರೆಸ್ಸಿನ ಸಂಸ್ಕೃತಿ ಯೂಸ್ ಆ್ಯಂಡ್ ಥ್ರೋ. 8 ದಿವಸ ಏನೆಲ್ಲ ಆಪಾದನೆ ಮಾಡ್ತಾಯಿದ್ರು ಅವ್ರಿಗೆ ಬಹಳ ಪ್ರಿಯ ಕಾಣ್ತಾ ಇದ್ದಾರೆ. ಅವ್ರ ಕಡೆ ಹೋದರೆ ಒಳ್ಳೆಯವರು, ಅವ್ರ ವಿರೋಧ ಇದ್ದರೆ ಕೆಟ್ಟವರು ಅನ್ನುವಂಥದ್ದು. ಚುನಾವಣೆಯ ಮುಗಿಯವರೆಗೂ ಇಲ್ಲಿಂದ ಹೋದವ್ರಿಗೆ ಸನ್ಮಾನ. ಚುನಾವಣೆ ಹೋದ ಮೇಲೆ ಕೆಲವೇ ತಿಂಗಳಲ್ಲಿ ಅವ್ರಿಗಾಗುವಂಥ ಅವಮಾನ ಖಂಡಿತವಾಗಿ ಆಗ್ತದೆ. ಅದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಕಾಂಗ್ರೆಸ್ನವರು ಇದೇ ಥರ ಅವತ್ತಿನ ಜನತಾ ಪಾರ್ಟಿಯಲ್ಲಿದ್ದಂಥ ವೀರೇಂದ್ರ ಪಾಟೀಲ್ನ ಕರ್ಕೊಂಡು ಅವ್ರನ್ನ ರಾಜ್ಯ ಸುತ್ತಿಸಿ ಅವ್ರ ಮುಖಾಂತರ 180 ಸೀಟ್ ಗೆಲ್ಲಿಸ್ಕೊಂಡು, ಅವರು ಅನಾರೋಗ್ಯ ಇದ್ದಾಗ ಏರ್ಪೋರ್ಟ್ನಲ್ಲಿ ಅವರನ್ನು ತೆಗೆದುಹಾಕಿರುವಂಥ ಉದಾಹರಣೆ ನಮ್ಮ ಕಣ್ಮುಂದಿದೆ. ಹಿಂದುಳ ವರ್ಗದ ನಾಯಕರು ತಮ್ಮದೇ ಆದಂಥ ಒಂದು ಸ್ಟೇಟಸನ್ನು ಇಟ್ಕೊಂಡಂಥ ಬಂಗಾರಪ್ಪ ಅವ್ರನ್ನ ಉಪಯೋಗ ಮಾಡಿಕೊಂಡು ತಿರಸ್ಕಾರ ಮಾಡಿರುವಂಥದ್ದು ನಮ್ಮ ಕಣ್ಮುಂದಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿಭಜನೆ ಆದಾಗ ಗಟ್ಟಿಯಾಗಿ ಇಂದಿರಾ ಕಾಂಗ್ರೆಸ್ ಜೊತೆಗೆ ನಿಂತಂಥ ದೇವರಾಜ್ ಅರಸ್ ಅವರನ್ನು ನಡೆಸಿಕೊಂಡಿರುವಂಥ ರೀತಿ, ಮತ್ತು ಅವರನ್ನು ಯೂಸ್ ಆ್ಯಂಡ್ ಥ್ರೋ ಮಾಡಿ ಹೊರಗಡೆ ಹಾಕಿ ಅವಮಾನಿತರು ಮಾಡಿರುವಂಥದ್ದು, ದೇವರಾಜ್ ಅಂತ ಧೀಮಂತ ನಾಯಕನ ಅವಮಾನ ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷ, ಹುಟ್ಟು ಹೋರಾಟಗಾರನ ಅವಮಾನ ಮಾಡಿರುವಂಥದ್ದು ಬಂಗಾರಪ್ಪನವರು ಕಾಂಗ್ರೆಸ್ ಪಕ್ಷ, ಧೀಮಂತ ನಾಯಕ ವೀರೇಂದ್ರ ಪಾಟೀಲ್ರನ್ನ ಅವಮಾನ ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಹಲವಾರು ಉದಾಹರಣೆಗಳಿದ್ದಾವೆ. ಇದೆಲ್ಲವೂ ಗೊತ್ತಿದ್ದು ಜಗದೀಶ್ ಶೆಟ್ಟರು ಯಾಕೆ ಸೇರಿದ್ರು ಅನ್ನೋದು ನನಗೆ ಇನ್ನೂ ಕೂಡ ಆಶ್ಚರ್ಯ ಆಗ್ತಾಯಿದೆ. ಏನೇ ಇರಲಿ, ಇವತ್ತು ಅವ್ರು ಸೇರಿದ್ದಾರೆ. ನಾವು ಇವತ್ತಿನಿಂದ ಆ ಭಾಗದಲ್ಲಿ ನಮ್ಮ ನಾಯಕರು, ನಿಜವಾದ ನಮ್ಮ ನಾಯಕರು ಕಾರ್ಯಕರ್ತರು ಅವರ ಜೊತೆಗೆ ಸಂಘಟಿತವಾಗಿ ಹೊಸ ನಾಯಕತ್ವಕ್ಕೆ ಅವಕಾಶ ಸಿಗ್ತಾ ಇದೆ ಆ ಭಾಗದಲ್ಲಿ. ನಾವು ಈಗ ನಾವು ಪ್ರಾರಂಭದಲ್ಲಿ ಕಾರ್ಯಕರ್ತರೇ ಇದ್ದೀವಿ. ನನ್ನ ಹಿಡ್ಕೊಂಡು ನಾನು ಮಾತಾಡ್ದೆ, ನಾನು ಬಿಟ್ಟು ಮಾತಾಡಲ್ಲ. ನಾನು ಕೂಡ ಒಬ್ಬ ಕಾರ್ಯಕರ್ತನೇ ಇದ್ದೆ. ಯಾರೋ ನಮಗೆ ಬಿಟ್ಟು ಹೋದಾಗ ಆ ಜವಾಬ್ದಾರಿ ತೊಗೊಂಡಾಗ ಹೊಸ ನಾಯಕತ್ವ ಬಂದಿದೆ. ಅದೇ ರೀತಿ ಹೊಸ ನಾಯಕತ್ವಕ್ಕೆ ಇದೆಲ್ಲ ದಾರಿ ಮಾಡಿಕೊಡ್ತಾ ಇದೆ. ಖಂಡಿತ ಸಂಪೂರ್ಣ ಬಹುಮತದ ಬರ್ತದೆ, ಹೊಸ ನಾಯಕತ್ವ ಕೂಡ ಬರ್ತದೆ.
ಮತ್ತು ಎಲ್ಲ ಸಮುದಾಯಗಳು ನಮ್ಮ ಜೊತೆಗೆ ನಿಲ್ತವೆ. ಕಾಂಗ್ರೆಸ್ ಪಕ್ಷದ ಈ ಹುನ್ನಾರ ಕೆಲವೇ ದಿನಗಳಲ್ಲಿ ಬಯಲಾಗ್ತದೆ.